ಸೊ ನಮ್ಗೆ ಯಾವಾಗ ಸಣ್ಣ ಕಂಪ್ನಿ ಮೇಲೆ ಹಾಕ್ತೀವೋ ರಿಸ್ಕ್ ಜಾಸ್ತಿ ಇರುತ್ತೆ ಸೊ ಕಂಪ್ನಿ ಯಾವಾಗ ಕೋಟಿಲಿ ಗಳಿಸ್ತಿರತ್ತೆ ನಿಮ್ಗೆ ಕೇವಲ ಕೆಲವು ಸಾವಿರ ಮಾತ್ರ ನಿಮ್ಗೆ ಜಾಸ್ತಿ ಆಗುತ್ತೆ ಸೊ ನೀವು ಒಂದ್ ಶೇರ್ ಇಟ್ಕೊಳ್ಳಿ ಒಂದ್ ಲಕ್ಷ ಷೇರ್ ಇಟ್ಕೊಳ್ಳಿ ನೀವು ಕಂಪ್ನಿ ಓನರ್ ಪ್ರಾಫಿಟ್ ಇಂಪ್ರೂವ್ ಆದಂಗೆ ನಿಮ್ಗೆ ಏನು ಬರಲ್ಲ ಕಂಪ್ನಿ ಬೆಳೆದಂಗೆ ದ ಶೇರ್ ಪ್ರೈಸ ಕೂಡ ಮೇಲೆ ಹೋಗುತ್ತೆ ಕಂಪ್ನಿ ಗ್ರೋ ಆದಂಗೆ ನೀವು ಕೂಡ ಗ್ರೋ ಆಗ್ತಾರೆ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಸಾಕೇತ್ ಅಂತ ನಾನೊಬ್ಬ ಫುಲ್ ಟೈಮ್ ಟ್ರೇಡರ್ ಸೊ ಮಿಸ್ತಾರಾ ಪ್ಲಸ್ ಚಾನಲಿನ ಇನ್ನೊಂದು ವೀಡಿಯೋಗೆ ನಿಮಗೆ ಸ್ವಾಗತ ಸೊ ನೀವು ತಮ್ಮನೇಲಿ ನೋಡಿ ಇಲ್ಲಿ ಬಂದಿರ್ಬೋದು ನಿಮ್ಮ ಬಾಸಿಗಿಂತ ಜಾಸ್ತಿ ಹಣ ಗಳಿಸೋದು ಹೇಗೆ ಅಂತ ನಿಮ್ಮ ಬಾಸಿಗಿಂತ ಜಾಸ್ತಿ ಕಾಸು ಗಳಿಸೋದು ಹೇಗೆ ಅಂತ ಸೊ ನೀವು ಇದು ವಿಡಿಯೋ ನೋಡಿರ್ಬೋದು ಏನು ಆ ಥರ ಹೇಳ್ಕೊಡ್ತಾರೆ ನಮ್ಮ ಬಾಸ್ಗಿಂತ ನಾನು ಜಾಸ್ತಿ ಹೇಗೆ ಮಾಡ್ಬೋದು ಅಂತ ಇವತ್ತು ನಾನು ಈ ವಿಡಿಯೋಲಿ ತಿಳಿಸ್ತೀನಿ ಈ ವಿಡಿಯೋ ಬಂದು ಇನ್ವೆಸ್ಟಿಂಗಿನ ಸೆಕೆಂಡ್ ಭಾಗ ನೀವು ಮೊದಲನೆಯ ಭಾಗ ಪವರ್ ಆಫ್ ಕಾಂಪೌಂಡಿಂಗ್ ಕೇಳಿರ್ಬೋದು ಇಟ್ಸ್ ಸೆಕೆಂಡ್ ಭಾಗ ಇದರಲ್ಲಿ ನಾವು ಒಬ್ಬ ಈಕ್ವಿಟಿ ಶೇರ್ ಹೋಲ್ಡರ್ ಅಂದರೆ ಏನು ಅವನ ಪ್ರಾಮುಖ್ಯತೆ ಏನು ಅವನು ಏನು ಮಾಡ್ಬೋದು ಒಂದು ಶೇರ್ ಇಟ್ಕೊಂಡು ಅನ್ನೋದನ್ನು ಇವತ್ತು ಇಲ್ಲಿ ತಿಳ್ಕೊಳ್ಳೋಣ ನಾವೆಲ್ಲರೂ ಒಂದಲ್ಲ ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡ್ತಿರ್ತೀವಿ ಒಬ್ರು ಟಾಟಾ ಮೋಟರ್ಸಲ್ಲಿರ್ಬೋದು ಒಬ್ರು ಟಿ ಸಿ ಎಸ್ ಅಲ್ಲಿರ್ಬೋದು ಒಬ್ರು ಇನ್ಫೋಸಿಸಲ್ಲಿರ್ಬೋದು ಒಬ್ಬರು ರಿಲಯನ್ಸಲ್ಲಿ ಕೆಲಸ ಮಾಡ್ಬೋದು ಸೊ ಇವಾಗ ಎಷ್ಟೊಂದು ಜನ ಇವಾಗ ಟಿ ಸಿ ಎಸ್ ಎ ನೋಡಿದರೆ ಸುಮಾರು ಐದು ಲಕ್ಷ ಎಂಪ್ಲಾಯೀಸ್ ಇದ್ದಾರೆ ಐದು ಲಕ್ಷ ಎಂಪ್ಲಾಯೀಸ್ ಸೇರಿ ಒಂದು ಆರ್ಗನೈಸೇಷನ್ ಅಂತ ಏನು ಕರಿತೀವಿ ಅದನ್ನು ಗ್ರೋ ಮಾಡೋಕ್ಕೆ ಬೆಳೆಸೋಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಸೊ ಇಷ್ಟು ಜನ ಸೇರಿ ಆದರೂ ಕಷ್ಟಪಟ್ಟು ಒಂದೇ ಬೇರ್ ಸುರಿಸಿ ಕೆಲಸ ಮಾಡಿದಾಗ ಈ ಕಂಪ್ನಿ ಅಂತ ಏನು ಕರಿತೀವಿ ಅದು ಗ್ರೋ ಆಗ್ತಾ ಹೋಗುತ್ತೆ ಸೊ ಕಂಪ್ನಿ ಗ್ರೋ ಆದಂಗೆ 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 ಸೊ ಕಂಪ್ನಿ ಓನರ್ಸ್ ಯಾರು ಕಂಪ್ನಿನ ಓನ್ ಮಾಡ್ತಾರೆ ಸೊ ಅವರು ಜಾಸ್ತಿ ಶ್ರೀಮಂತರು ಆಗ್ತಾ ಹೋಗ್ತಾರೆ ಬಿಕಾಸ್ ಕಂಪ್ನಿಗೆ ಜಾಸ್ತಿ ಪ್ರಾಫಿಟ್ ಬರ್ತಾ ಹೋಗುತ್ತೆ ಕಂಪ್ನಿಗೆ ಜಾಸ್ತಿ ಪ್ರಾಫಿಟ್ ಬಂದಂಗೂ ಬಂದಂಗೂ ಅವ್ರು ಜಾಸ್ತಿ ರಿಚ್ ಆಗ್ತಾರೆ ಹೊತ್ತು ಬಟ್ ಯಾರು ಕಷ್ಟಪಟ್ಟು ಕೆಲಸ ಮಾಡುತ್ತಾರೆ ಅವರಿಗೆ ಬರೋದು ಕೇವಲ ಫಿಕ್ಸ್ ಸ್ಯಾಲರಿ ಮಾತ್ರ ಸೊ ನಿಮಗೆ ಸ್ಟಾರ್ಟಿಂಗಲ್ಲಿ ಒಂದು ಎರಡರಿಂದ ಮೂರು ಲಕ್ಷ ಪರ್ ಆ್ಯನಮ್ ಕೊಡ್ಬೋದು ಇವಾಗ ಟಿ ಸಿ ಸಿಗೆ ಹೋದರೆ ಬಿಗಿನರ್ಸ್ ಪ್ಯಾ ಪ್ಯಾಕೇಜ್ ಅಂತ ಏನು ಕರಿತೀವಿ ಅಥವಾ ಸ್ಟಾರ್ಟಪ್ ಪ್ಯಾಕೇಜ್ ಅಂತ ಏನು ಕರಿತೀವಿ ಸುಮಾರು ಮೂರು ಲಕ್ಷ ಇರುತ್ತೆ ಸೊ ಎರಡು ವರ್ಷ ಎಕ್ಸ್ಪೀರಿಯನ್ಸ್ ಆಯಿತಾ ಮೂರು ಲಕ್ಷದಿಂದ ಐದು ಲಕ್ಷ ಆಗುತ್ತೆ ಸೊ ಇನ್ನೊಂದು ಎರಡು ವರ್ಷ ಎಕ್ಸ್ಪೀರಿಯೆನ್ಸ್ ಆಯಿತಾ ಐದು ಲಕ್ಷದಿಂದ ಸುಮಾರು ಒಂದು ಎಂಟರಿಂದ ಹತ್ತು ಲಕ್ಷ ಆಗ್ಬೋದು ಸೊ ಅದೇ ಸಮಯದಲ್ಲಿ ನಿಮ್ಗೆ ಯಾವಾಗ ಸೊ ಎರಡು ಲಕ್ಷ ಮೂರು ಲಕ್ಷ ನಾಲ್ಕು ಲಕ್ಷ ಆಗ್ತಿದೆಯೋ ಕಂಪ್ನಿ ಸುಮಾರು ಇಪ್ಪತ್ತು ಸಾವಿರ ಕೋಟಿ ಮೂವತ್ತು ಸಾವಿರ ಕೋಟಿ ಐವತ್ತು ಸಾವಿರ ಕೋಟಿ ಸೊ ಕಂಪ್ನಿ ಯಾವಾಗ ಕೋಟಿಲಿ ಗಳಿಸ್ತಿರತ್ತೆ ನಿಮ್ಮ ಕೇವಲ ಕೆಲವು ಸಾವಿರ ಮಾತ್ರ ನಿಮಗೆ ಜಾಸ್ತಿ ಆಗುತ್ತೆ ಸೊ ಇವಾಗ ಈಕ್ವಿಟಿ ಓನರ್ ಅಂದರೆ ಏನು ನಿಮ್ಗೆ ಇವಾಗ ಏನು ಸಂಬಳ ಬರುತ್ತೆ ನೀವು ಕೆಲಸ ಮಾಡೋ ಕಂಪ್ನಿಲಿ ಇವಾಗ ನಿಮ್ಮ ಕೆಲಸ ಮಾಡೋ ಕಂಪ್ನಿಲಿ ನಿಮ್ಗೆ ಗೊತ್ತಾಗುತ್ತೆ ಸುತ್ತಮುತ್ತ ಕಲ್ಚರ್ ಹೆಂಗಿದೆ ಸೊ ಜನ ಹೆಂಗಿದ್ದಾರೆ ಅವ್ರು ಎಷ್ಟು ಮೋಟಿವೇಟೆಡ್ ಆಗಿದ್ದಾರೆ ಸೊ ಕಂಪ್ನಿ ಒಳ್ಳೆ ಉದ್ದೇಶದಿಂದ ಕೆಲಸ ಮಾಡ್ತಿದೆಯಾ ಸೊ ಕಂಪ್ನಿ ಏನು ಮಾಡ್ತಿದೆ ನಿಮಗೆ ಬೆಸ್ಟಾಗಿ ನಿಮಗೆ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ ನಾನೊಬ್ಬ ಹೊರಗಡೆ ಅವನು ಸೊ ಇವಾಗ ಇನ್ಫೋಸಿಸ್ ಒಳಗಡೆ ಏನಾಗ್ತದೆ ಅಂತ ನನಗೆ ತಿಳಿವಳ್ಕೆ ಇರಲ್ಲ ಸೊ ನೀವು ಇನ್ಫೋಸಿಸಲ್ಲೇ ಕೆಲಸ ಮಾಡ್ತಿದ್ರೆ ಯಾವ ಥರ ಪ್ರಾಜೆಕ್ಟ್ಸ್ ಬರ್ತದೆ ಏನಾಗ್ತದೆ ಅಂತ ನಿಮಗೆ ಚೆನ್ನಾಗಿ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ ಸೊ ಇದರಿಂದ ನಿಮ್ಗೆ ಏನು ಸ್ಯಾಲರಿ ಬರುತ್ತೋ ಅದನ್ನು ಇನ್ಫೋಸಿಸ್ ಶೇರಲ್ಲೇ ಹಾಕ್ತಾ ಹೋದರೆ ಸೊ ನೀವು ಸ್ಲೋ ಆಗಿ ಕಂಪ್ನಿ ಗ್ರೋ ಆದಂಗೆ ನಿಮಗೆ ರಿವಾರ್ಡ್ ಬರ್ತಾ ಹೋಗುತ್ತೆ ಸೊ ಸುಮಾರಾಗಿ ಸೊ ಇವಾಗ ನಾವು ಸ್ಕ್ರೀನ್ ರೆಕಾರ್ಡಿಂಗ್ ಬಂದರೆ ಇಲ್ಲಿ ನಾನು ಟಿ ಸಿ ಎಸ್ ಅನ್ನೋ ಕಂಪ್ನಿ ಬಗ್ಗೆ ಇನ್ಫಾರ್ಮೇಷನ್ ಓಪನ್ ಮಾಡಿದ್ದೀನಿ ಸೊ ನೀವು ಸುಮಾರು ಜನ ಇದ್ರ ಬಗ್ಗೆ ಕೇಳುತ್ತಾರೆ ಸೊ ಹಲವಾರು ಜನ ಕೆಲಸ ಕೂಡ ಮಾಡಿರ್ತಾರೆ ಸೊ ನೀವು ಇಲ್ಲಿ ನೋಡಿದರೆ ಸೊ ಸ್ವಲ್ಪ ಕೆಳಗೆ ಬಂದು ನಾನು ತೋರಿಸಿದ್ರೆ ಸೊ ನೀವು ಇಲ್ಲಿ ನೋಡ್ಬೋದು ಕಂಪ್ನಿ ಸೇಲ್ಸ್ ಏನಂತ ಇದೆ ಸೊ ಎರಡು ಸಾವಿರದ ಹದಿಮೂರಲ್ಲಿ ಟಿ ಸಿ ಎಸ್ ಟೋಟಲ್ ಸೇಲ್ಸ್ ಬಂದು ಅರುವತ್ತೆರಡು ಸಾವಿರ ಕೋಟಿ ಸೊ ಅರವತ್ತೆರಡು ಸಾವಿರ ಕೋಟಿ ಟಿ ಸಿ ಎಸ್ನ ಟೋಟಲ್ ಸೇಲ್ಸ್ ಅದೇ ಮಾರ್ಚ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಥವಾ ಮಾರ್ಚ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಅರವತ್ತೆರಡು ಸಾವಿರ ಕೋಟಿಯಿಂದ ಒಂದೇ ಸರಿ ಅದು ಹೋಗಿರೋದು ಎರಡು ಲಕ್ಷದ ನಲ್ವತ್ತು ಸಾವಿರ ಕೋಟಿ ಸೊ ಸೊ ಇಲ್ಲಿ ನೀವು ಇನ್ನೊಂದು ಏನು ನೋಡ್ಬೋದು ಅಂದರೆ ನೆಟ್ ಪ್ರಾಫಿಟ್ ಏನಿದೆ ಸೊ ಎಲ್ಲ ಎಕ್ಸ್ಪೆನ್ಸು ಸೊ ಸಂಬಳ ಇರ್ಬೋದು ಮಿಕ್ಕಿದ್ದ ಎಕ್ಸ್ಪೆನ್ಸ್ ಇರ್ಬೋದು ಸೊ ಲೈಕ್ ಹಾಳು ಮೂಳು ಎಲ್ಲ ಎಕ್ಸ್ಪೆನ್ಸು ಕಳೆದು ಕೂಡ ಸೊ ಎರಡು ಸಾವಿರದ ಹದಿಮೂರಲ್ಲಿ ಟಿ ಸಿ ಎಸ್ ಹದಿನಾಲ್ಕು ಸಾವಿರ ಕೋಟಿ ಪ್ರಾಫಿಟ್ ಮಾಡಿತ್ತು ಬಟ್ ಅದೇ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ನಲವತ್ತಾರು ಸಾವಿರ ಕೋಟಿ ಪ್ರಾಫಿಟ್ ಇನ್ಕ್ರೀಸ್ ಆಗಿದೆ ಸೊ ನೀವು ಇಲ್ಲಿ ಏನು ನೋಡ್ಬೋದು ಇಷ್ಟು ಜನ ಸೇರಿ ಒಂದು ಕಂಪ್ನಿ ಬೆಳೆಸ್ತಿರುವಾಗ ಸೇಲ್ಸ್ ಕೂಡ ಇಂಪ್ರೂವ್ ಆಗುತ್ತೆ ಪ್ರಾಫಿಟ್ ಕೂಡ ಇಂಪ್ರೂವ್ ಆಗುತ್ತೆ ಬಟ್ ಈ ಪ್ರಾಫಿಟ್ ಇಂಪ್ರೂವ್ ಆದಂಗೆ ನಿಮಗೆ ಏನೂ ಬರೋಲ್ಲ ಸೊ ಕಂಪ್ನಿ ಯಾರು ಟಾಪಲ್ಲಿರ್ತಾರೋ ಅವ್ರು ಮಾತ್ರ ದುಡ್ಡು ಮಾಡ್ತಾರೆ ಹೊತ್ತು ನಿಮ್ಮ ಕೆಳಗಡೆ ಎಂಪ್ಲಾಯಿಯಾಗಿ ಜಾಸ್ತಿ ಏನೂ ಸಿಗೋಲ್ಲ ನಿಮ್ಮ ಓನ್ ಕಂಪ್ನಿಯ ಶೇರನ್ನ ಒನ್ ಒಂದೇ ತೊಗೋತಾ ಹೋದರೆ ನೀವು ಸ್ಲೋ ಆಗಿ ಕಂಪ್ನಿ ಓನರ್ ಆಗ್ತಾ ಹೋಗ್ತೀರಾ ಸೊ ನೀವು ಒಂದು ಶೇರಾದ್ರು ಇಟ್ಕೊಳ್ಳಿ ಅಥವಾ ನೂರು ಶೇರಾದ್ರು ಇಟ್ಕೊಳ್ಳಿ ಅಥವಾ ಒಂದು ಲಕ್ಷ ಷೇರಾದ್ರು ಇಟ್ಕೊಳ್ಳಿ ಸೊ ನೀವು ಒಂದು ಶೇರ್ ಇಟ್ಕೊಂಡ್ರೂ ಕೂಡ ನೀವು ಕಂಪ್ನಿ ಓನರೇ ಸೊ ನಿಮಗೆ ಓಟಿಂಗ್ ರೈಟ್ಸ್ ಅಂತ ಇರುತ್ತೆ ಸೊ ನೀವು ಓಟ್ ಹೋಗಿ ಲೈಕ್ ಆನ್ಲೈನಲ್ಲಿ ನೀವು ಓಟ್ ಮಾಡ್ಬೋದು ಸೊ ಯು ಇವಾಗ ಏನೀ ಇಂಪಾರ್ಟೆಂಟ್ ಡಿಸಿಷನ್ ಆಗ್ತಿದೆ ಅಂದರೆ ಸೊ ನಿಮ್ಗೆ ಯಾವ ಥರ ಯಾವ ಫೇವರಲ್ಲಿ ಬೇಕು ಅಂತ ನೀವು ಓಟ್ ಮಾಡ್ಬೋದು ಸೊ ನೀವು ಒಂದು ಶೇರ್ ಇಟ್ಕೊಳ್ಳಿ ಒಂದು ಲಕ್ಷ ಶೇರ್ ಇಟ್ಕೊಳ್ಳಿ ನೀವು ಕಂಪ್ನಿ ಓನರ್ ಸೊ ಕಂಪ್ನಿ ಓನರ್ ಆದರೆ ಏನು ಅಡ್ವಾಂಟೇಜ್ ಸೊ ಕಂಪ್ನಿ ಬೆಳೆದಂಗೆ ದ ಶೇರ್ ಪ್ರೈಸು ಕೂಡ ಮೇಲೆ ಹೋಗುತ್ತೆ ಇವಾಗ ನೀವು ನೋಡ್ಬೋದು ಟಿ ಸಿ ಎಸ್ ಪ್ರಾಫಿಟ್ ಮೇಲೆ ಹೋದಂಗೆ ಟಿ ಸಿ ಎಸ್ ಶೇರ್ ಪ್ರೈಸ್ ಕೂಡ ಸೊ ನಾನು ಹತ್ತು ಮ್ಯಾಕ್ಸ್ ಅಂತ ಹಾಕಿದರೆ ಅಥವಾ ಹತ್ತು ವರ್ಷ ಹಾಕಿದರೆ ಸೊ ನೀವು ನೋಡ್ಬೋದು ಟಿ ಸಿ ಎಸ್ ಶೇರ್ ಪ್ರೈಸ್ ಹೆಂಗೆ ಇಂಪ್ರೂವ್ ಆಗಿದೆ ಅಂತ ಸೊ ಟೂ ತೌಸಂಡ್ ಸಿಕ್ಸಲ್ಲಿ ಟಿ ಸಿ ಎಸ್ ಒನ್ ಶೇರಿನ ಬೆಲೆ ಬಂದು ನೂರೈವತ್ತು ರೂಪಾಯಿ ಇತ್ತು ಇವಾಗ ಟಿ ಸಿ ಎಸ್ ಒನ್ ಶೇರಿನ ಬೆಲೆ ಬಂದು ನಾಲ್ಕು ಸಾವಿರ ರೂಪಾಯಿ ಸೊ ನೀವು ಅದೇ ಸ್ಲೋ ಆಗಿ ಟಿ ಸಿ ಎಸ್ ಅಲ್ಲೇ ಹಾಕ್ತಾ ಬಂದಿದ್ದಿದ್ರೆ ಸೊ ಇವಾಗ ಒಂದು ಕಡೆ ನಿಮಗೆ ಸಂಬಳ ಬರೋದು ಇನ್ನೊಂದು ಕಡೆ ಕಂಪ್ನಿ ಗ್ರೋ ಆದಂಗೆ ನೀವು ಕೂಡ ಗ್ರೋ ಆಗಿರ್ತಿದಿರಿ ಸೊ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ಪ್ರತಿಶತ್ತು ಇನ್ಕ್ರೀಸ್ ಆಗಿದೆ ಟಿ ಸಿ ಎಸ್ ಶೇರ್ ಬೆಲೆ ಸುಮಾರು ಒಂದು ಇಪ್ಪತ್ತು ವರ್ಷದಲ್ಲಿ ಸೊ ಸೊ ಹದಿನೆಂಟರಿಂದ ಇಪ್ಪತ್ತು ವರ್ಷದಲ್ಲಿ ಸೊ ಇದು ಒಂದೇ ಅಲ್ಲ ಇವಾಗ ನೀವು ಒನ್ ಸೆಕ್ಟರಲ್ಲಿ ಕೆಲಸ ಮಾಡ್ತಿರ್ಬೋದು ನೀವು ಯಾವಾಗ ಐ ಟಿಲಿ ಕೆಲಸ ಮಾಡ್ತಿರ್ಬೋದು ಬಟ್ ನಿಮಗೆ ಸುತ್ತಮುತ್ತ ನೋಡಿ ಅನ್ಸುತ್ತೆ ಓಹ್ ಹೆಚ್ ಡಿ ಎಫ್ ಸಿ ಬ್ಯಾಂಕ್ ಎಷ್ಟು ಚೆನ್ನಾಗಿ ಗ್ರೋ ಆಗ್ತಿದೆಯಪ್ಪ ಅಥವಾ ಐ ಡಿ ಎಫ್ ಸಿ ಬ್ಯಾಂಕ್ ಎಷ್ಟು ಚೆನ್ನಾಗಿ ಗ್ರೋ ಆಗ್ತಿದೆಯಪ್ಪ ಅಂತ ಸೊ ನೀವು ಹೋಗಿ ಐ ಡಿ ಎಫ್ ಸಿ ಬ್ಯಾಂಕಲ್ಲಿ ಮ್ಯಾನೇಜ್ಮೆಂಟ್ ರೋಲಲ್ಲಿ ಕೆಲಸ ಮಾಡೋಕ್ಕಾಗಲ್ಲ ಅಥವಾ ಹೋಗಿ ಐ ಡಿ ಎಫ್ ಸಿ ಬ್ಯಾಂಕ್ ಟಾಪ್ ಎಂಪ್ಲಾಯಿ ಆಗೋಕ್ಕಾಗಲ್ಲ ಅದ್ರ ಬದಲು ನೀವೇನು ಮಾಡ್ಬೋದು ಅಂದರೆ ಕೇವಲ ಹೋಗಿ ಹೆಚ್ ಡಿ ಎಫ್ ಸಿ ಬ್ಯಾಂಕ್ ಶೇರ್ ಇರುತ್ತಲ್ಲ ಅದನ್ನು ಪರ್ಚೇಸ್ ಮಾಡ್ಕೊಂಡು ಬಂದರೆ ಅಥವಾ ಅದನ್ನು ಕೊಂಡ್ಕೊತಾ ಬಂದರೆ ಸೊ ಹೆಚ್ ಡಿ ಎಫ್ ಸಿ ಬ್ಯಾಂಕ್ ಯಾವಾಗ ಗ್ರೋ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೋ ಆವಾಗ ನಿಮ್ಮ ಇನ್ವೆಸ್ಟ್ಮೆಂಟ್ ಕೂಡ ಬೆಳೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ನೀವು ಸುತ್ತಮುತ್ತ ನೋಡ್ಬೋದು ಸೊ ನಿಮ್ಮ ಫ್ರೆಂಡ್ಸ್ ಎಲ್ಲ ಲೆಚ್ಚೆ ಟಾಟಾ ಮೋಟರ್ಸ್ ಕಾರ್ ತೊಗೋತಿರ್ಬೋದು ಅಥವಾ ಮಾರುತಿ ಕಾರ್ ತೊಗೋತಿರ್ಬೋದು ಸೊ ಮಾರುತಿಲಿ ನೀವು ಇನ್ವೆಸ್ಟ್ ಮಾಡಿದರೆ ಮಾರುತಿ ಕಂಪ್ನಿ ಯಾವಾಗ ಬೆಳೆಯುತ್ತೆ ನೀವು ಕೂಡ ಅಥವಾ ನಿಮ್ಮ ಕಳಿಸಿರೋ ಹಣ ಕೂಡ ಬೆಳೀತಾ ಹೋಗುತ್ತೆ ಸೊ ಸುತ್ತಮುತ್ತ ಏನೇನು ವಸ್ತುಗಳನ್ನು ಉಪಯೋಗಿಸ್ತೀರಾ ಅಂತ ನೋಡಿ ಸೊ ನಾನು ಟೂತ್ಪೇಸ್ಟ್ ಅಂದರೆ ಸೊ ಕೆ ಹಲವಾರು ಜನ ಯೂಸ್ ಮಾಡೋದು ಕೋಲ್ಗೆಟ್ ಟೂತ್ಪೇಸ್ಟ್ ಸೊ ತುಂಬ ಜನ ಕೋಲ್ಗೇಟ್ ಯೂಸ್ ಮಾಡ್ತಾಯಿದ್ದಾರೆ ನಿಮ್ಗೆ ಸುತ್ತಮುತ್ತ ಇರೋರೆಲ್ಲ ಕೋಲ್ಗೆಟ್ ಯೂಸ್ ಮಾಡ್ತಾರ ಕೋಲ್ಗೇಟ್ ಶೇರಲ್ಲಿ ಹಾಕ್ಬೋದು ಅಥವಾ ನೀವು ಇವಾಗ ಬ್ಯಾಂಕ್ ಅಂದ ತಕ್ಷಣ ಏನು ಯೋಚನೆ ಬರುತ್ತೆ ಎಸ್ ಬಿ ಐ ಬರ್ಬೋದು ಎಚ್ ಡಿ ಎಫ್ ಸಿ ಬ್ಯಾಂಕ್ ಬರ್ಬೋದು ಅದೇ ರೀತಿ ಇವಾಗ ಫಾರ್ ಎಕ್ಸಾಂಪಲ್ ಐ ಟಿ ಅಥವಾ ಸಾಫ್ಟ್ವೇರ್ ಅಂದ ತಕ್ಷಣ ಇನ್ಫೋಸಿಸ್ ಬರ್ಬೋದು ಟಿ ಸಿ ಎಸ್ ಬರ್ಬೋದು ಸೊ ಇವೆಲ್ಲ ಹೆಸರು ಮಾಡಿರುವಂಥ ಕಂಪ್ನಿಗಳು ಸೊ ನೀವು ಯಾವಾಗ ಇಂಥ ಒಳ್ಳೆ ಕಂಪ್ನಿಲಿ ನಿಮ್ಮ ಗ್ರೋತ್ ಇದೆ ಅನ್ಸತ್ತೋ ಹಾಕ್ತಿರೋ ಆವಾಗ ಈ ಕಂಪ್ನಿ ಯಾವಾಗ ಚೆನ್ನಾಗಿ ಮಾಡಿ ಬೆಳೀತಾ ಹೋಗತ್ತೋ ನಿಮ್ಮ ಇನ್ವೆಸ್ಟ್ಮೆಂಟ್ ಕೂಡ ಬೆಳೆಯುತ್ತೆ ಇಲ್ಲಿ ನೀವೇನು ಅರ್ಥ ಮಾಡ್ಕೋಬೇಕು ಅಂದರೆ ಇವಾಗ ನೀವು ಟಿ ಸಿ ಎಸ್ ನೋಡಿದರೆ ಸೊ ಕಂಪ್ನಿ ವ್ಯಾಲ್ಯೂ ಬಂದು ಹದಿನೈದು ಲಕ್ಷ ಕೋಟಿ ಸೊ ಒಂದು ಲಕ್ಷ ಅಲ್ಲ ಎರಡು ಲಕ್ಷ ಅಲ್ಲ ಹದಿನೈದು ಲಕ್ಷ ಕೋಟಿ ಸೊ ಟಿ ಸಿ ಎಸ್ ಇವತ್ತು ಇಂಡಿಯಾಲೇ ಟಾಪ್ ಐ ಟಿ ಕಂಪ್ನಿ ಸೊ ಐ ಟಿ ಕಂಪ್ನಿ ಲಿಸ್ಟಲ್ಲಿ ನಂಬರ್ ಒನ್ ಬರೋದೇ ಟಿ ಸಿ ಎಸ್ ಸೊ ಇವಾಗ ಒಂದು ಮಿಡ್ ಸೈಜ್ ಟೆಕ್ ಕಂಪ್ನಿ ತೊಗೋತೀನಿ ಸುಮ್ಮನೆ ಪರ್ಸಿಸ್ಟೆಂಟ್ ಸಿಸ್ಟಮ್ಸ್ ಅಂತ ಹಾಕ್ತೀನಿ ಇದು ಯಾವುದೇ ರೀತಿ ರೆಕಮೆಂಡೇಶನ್ ಅಲ್ಲ ಸೊ ನೀವು ಇದನ್ನು ತಿಳ್ಕೊಬೇಕು ಸೊ ನಾನು ನಿಮಗೆ ಸುಮ್ಮನೆ ಎಜುಕೇಷನ್ ಪರ್ಪಸ್ಸಿಗೆ ತೋರಿಸ್ತಿರೋದು ಸೊ ಇವಾಗ ಇದು ಕೇವಲ ಐವತ್ತು ಸಾವಿರ ಕೋಟಿ ಮಾತ್ರ ಸೊ ನೀವು ಟಿ ಸಿ ಎಸ್ ನೆಟ್ ಪ್ರಾಫಿಟ್ ನೋಡ್ಬೋದು ನಲ್ವತ್ತಾರು ಸಾವಿರ ಕೋಟಿ ಇತ್ತು ಬಟ್ ಇವ್ರು ನೆಟ್ ಪ್ರಾಫಿಟ್ ನೋಡಿದ್ರೆ ಕೇವಲ ಸಾವಿರ ಕೋಟಿ ಸೊ ಇಲ್ಲಿ ಏನಾಗುತ್ತೆ ಅಂದರೆ ಟಿ ಸಿ ಎಸ್ಸು ಇದೇ ರೇಟಲ್ಲಿ ಅಥವಾ ಇದೇ ವೇಗದಲ್ಲಿ ಬೆಳೆಯೋಕ್ಕೆ ಕಷ್ಟ ಕಷ್ಟ ಆಗ್ತಾ ಹೋಗುತ್ತೆ ಬಿಕಾಸ್ ಈಗಲೇ ಹದಿನೈದು ಲಕ್ಷ ಕೋಟಿ ಇದೆ ಇನ್ನು ಎಷ್ಟು ದೊಡ್ಡದಾಗ್ಬೋದು ಸೇ ಇಪ್ಪತ್ತು ಲಕ್ಷ ಕೋಟಿ ಆಗ್ಬೋದು ಮೂವತ್ತು ಲಕ್ಷ ಕೋಟಿ ಆಗ್ಬೋದು ನೂರು ಲಕ್ಷ ಕೋಟಿ ಆಗತ್ತಾ ನೂರು ಲಕ್ಷ ಅಂದರೆ ಒಂದು ಕೋಟಿ ಕೋಟಿ ಆಗತ್ತಾ ಕಷ್ಟ ಬಟ್ ಅದೇ ಈ ಪರ್ಸಿಸ್ಟೆಂಟ್ ಸಿಸ್ಟಮ್ಸ್ ಅಂತ ಇರಲಿಲ್ಲ ಸೊ ಸ್ಮಾಲ್ ಸೈಜ್ ಕಂಪ್ನಿ ಇದು ಕೇವಲ ಐವತ್ತು ಸಾವಿರ ಕೋಟಿ ಮಾತ್ರ ಕಂಪನಿ ಟಿ ಸಿ ಎಸ್ಸಿಗೆ ಹೋಲಿಸಿದ್ರೆ ಸೊ ಒನ್ ಟ್ವೆಂಟಿ ಎತ್ ಅಂತ ಏನು ಹೇಳ್ಬೋದು ಸುಮಾರು ಒನ್ ಟ್ವೆಂಟಿ ಎತ್ತಷ್ಟು ವ್ಯಾಲ್ಯೂ ಇದೆ ಸೊ ಇವಾಗ ನಾವು ಇದು ಈ ಕಂಪ್ನಿ ತೊಗೊಂಡ್ರೆ ಇಲ್ಲಿಂದ ಈ ಕಂಪ್ನಿ ಟೂ ಟೈಮ್ಸ್ ಅಥವಾ ತ್ರೀ ಟೈಮ್ಸ್ ಆಗೋದು ಪ್ರಾಬಬಿಲಿಟಿ ಜಾಸ್ತಿ ಇರುತ್ತೆ ಯಾಕಂದರೆ ಈ ಕಂಪ್ನಿ ಚಿಕ್ಕದು ಸೊ ಯಾವಾಗ ಕಂಪ್ನಿ ಪ್ರಾಫಿಟ್ ಜಾಸ್ತಿ ಆಗ್ತಾ ಹೋಗುತ್ತೆ ಆವಾಗ ಅದೇ ರೀತಿ ಶೇರ್ ಬೆಳೆಯುತ್ತೆ ಯಾವಾಗ ಕಂಪ್ನಿ ಚಿಕ್ಕದಾಗಿರುತ್ತೋ ಅದನ್ನು ಐಡೆಂಟಿಫೈ ಮಾಡಿ ಅದು ಯಾವಾಗ ದೊಡ್ಡದಾಗುತ್ತೋ ಆವಾಗ ಮಾತ್ರ ನೀವು ಹೈ ಕಾಂಪೌಂಡಿಂಗ್ ರೇಟಲ್ಲಿ ಗ್ರೋ ಮಾಡೋಕ್ಕೆ ಸಾಧ್ಯ ಸೊ ನೀವು ಇವಾಗ ಟಿ ಸಿ ಎಸ್ಸನ್ನು ಈ ಬೆಲೆಯಲ್ಲಿ ಕೊಂಡ್ಕೊಂಡು ಇಪ್ಪತ್ತು ಪರ್ಸೆಂಟ್ ನಂಗೆ ಬೇಕು ಅಂದರೆ ಡೆಲಿವರ್ ಮಾಡೋ ಟಿ ಸಿ ಸಿಗೆ ಕಷ್ಟ ಆಗುತ್ತೆ ಅದೇ ಹತ್ತು ಸಾವಿರ ಕೋಟಿ ಕಂಪ್ನಿ ಇಪ್ಪತ್ತು ಸಾವಿರ ಕೋಟಿ ಕಂಪ್ನಿನ ನೀವು ಯಾವಾಗ ಚೆನ್ನಾಗಿ ಐಡೆಂಟಿಫೈ ಮಾಡ್ತೀರೋ ಅಥವಾ ಸೇ ಸಾವಿರ ಕೋಟಿ ಕಂಪ್ನಿನ ಒಳ್ಳೆ ಕಂಪ್ನಿನ ಐಡೆಂಟಿಫೈ ಮಾಡಿ ಯಾವಾಗ ಅದಕ್ಕೆ ದುಡ್ಡು ಹಾಕಿ ಆ ಒಂದು ಸಾವಿರ ಕೋಟಿ ಕಂಪ್ನಿ ಅಥವಾ ಎರಡು ಸಾವಿರ ಕೋಟಿ ಕಂಪ್ನಿ ಯಾವಾಗ ಒಂದು ಲಕ್ಷ ಕೋಟಿ ಕಂಪ್ನಿ ಆಗುತ್ತೋ ಅವಾಗ ನೀವು ಆ್ಯಕ್ಚುಲ್ ವೆಲ್ತನ್ನು ಕ್ರಿಯೇಟ್ ಮಾಡ್ತೀರಾ ಸೊ ಟಿ ಸಿ ಎಸ್ ಇಲ್ಲಿಂದ ನಿಮಗೆ ಕೇವಲ ಒಂದು ಹತ್ತರಿಂದ ಹನ್ನೆರಡು ಅಥವಾ ಹದಿನೈದು ಪರ್ಸೆಂಟ್ ತನಕ ಆಗಿ ಡೆಲಿವರ್ ಮಾಡ್ಬೋದು ಸೊ ಅದು ಇಪ್ಪತ್ತರಿಂದ ಮೂವತ್ತು ಪರ್ಸೆಂಟ್ ಹೋಗುತ್ತಾ ಈ ಪಾಯಿಂಟ್ ಆಫ್ ಟೈಮಲ್ಲಿ ಕಷ್ಟ ಸೊ ಅದೇ ರೀತಿ ನಾವು ರಿಲಯನ್ಸ್ ನೋಡಿದ್ರು ಕೂಡ ರಿಲಯನ್ಸ್ ಒಂದು ಕಂಪ್ನಿಯಾಗಿ ತುಂಬ ಬೆಳೆದ್ಬಿಟ್ಟಿದೆ ಆಲ್ರೆಡಿ ಇಪ್ಪತ್ತು ಲಕ್ಷ ಕೋಟಿ ಆದರೂ ವ್ಯಾಲ್ಯೂಯೇಷನ್ ಇಲ್ಲಿಂದ ತ್ರೀ ಟೈಮ್ಸ್ ಫೋರ್ ಟೈಮ್ಸ್ ಆಗೋದು ತುಂಬ ಕಷ್ಟ ರಿಲಯನ್ಸಿಗೆ ಸೊ ಆಗಲ್ಲ ಅಂತಲ್ಲ ಟೈಮ್ ಬೇಕಾಗತ್ತೆ ಸೊ ಈ ವರ್ಷದಿಂದ ನೆಕ್ಸ್ಟ್ ವರ್ಷಕ್ಕೆ ಇಪ್ಪ ಮೂವತ್ತು ಲಕ್ಷ ಕೋಟಿ ಅಥವಾ ನಲ್ವತ್ತು ಲಕ್ಷ ಕೋಟಿ ಆಗಲ್ಲ ಸೊ ಅದಕ್ಕೆ ಅದರದ್ದೇ ಆದ ಟೈಮ್ ಬೇಕು ಸೊ ಹತ್ತರಿಂದ ಹನ್ನೆರಡು ಅಥವಾ ಹದಿನೈದು ಪರ್ಸೆಂಟ್ ತನಕ ರಿಲಯನ್ಸ್ ಕೂಡ ಬೆಳೀತಾ ಹೋಗುತ್ತೆ ಸೊ ನಾವಿಲ್ಲಿ ಏನು ಅರ್ಥ ಮಾಡ್ಕೋಬೇಕು ಅಂದರೆ ಸೊ ನಮ್ಗೆ ಯಾವಾಗ ಸಣ್ಣ ಕಂಪ್ನಿ ಮೇಲೆ ಹಾಕ್ತೀವೋ ರಿಸ್ಕ್ ಜಾಸ್ತಿ ಇರುತ್ತೆ ಬಟ್ ಆ ಸಣ್ಣ ಕಂಪ್ನಿ ಯಾವಾಗ ದೊಡ್ಡದಾಗತ್ತೋ ನಮ್ಗೆ ರಿವಾರ್ಡ್ ಕೂಡ ಜಾಸ್ತಿ ಬರುತ್ತೆ ಬಟ್ ಅದೇ ರೀತಿ ನಾವು ಯಾವಾಗ ಟಿ ಸಿ ಎಸ್ಸು ಇನ್ಫೋಸಿಸು ರಿಲಯನ್ಸು ಸ್ಟೇಬಲ್ ಕಂಪ್ನಿ ಮೇಲೆ ಹಾಕ್ತೇವೋ ರಿಸ್ಕ್ ತುಂಬ ಕಡಿಮೆ ಇರುತ್ತೆ ಬಟ್ ನಮಗೆ ಓವರ್ ಆಲ್ ಬರೋ ರಿಟರ್ನ್ಸ್ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ ನೀವು ಯಾವುದೇ ಕಂಪ್ನಿಯಾದ್ರೂ ಕೂಡ ಹಾಕ್ಬೋದು ಸೊ ನೀವು ಒಂದು ಶೇರಾದರೂ ತೊಗೊಳ್ಳಿ ಎರಡು ಶೇರ್ ಆದರೂ ತೊಗೊಳ್ಳಿ ನೀವು ಆ ಕಂಪನಿ ಓನರ್ ಆಗ್ತೀರಾ ಸೊ ನಿಮ್ಗೆ ಆ ಕಂಪ್ನಿ ಯಾವಾಗ ಡಿವಿಡೆಂಡ್ ಡಿಸ್ಟ್ರಿಬ್ಯೂಟ್ ಮಾಡುತ್ತೆ ನಿಮಗೂ ಕೂಡ ಡಿವಿಡೆಂಡ್ ಬರುತ್ತೆ ನಿಮ್ಗೆ ಓಟಿಂಗ್ ರೈಟ್ಸ್ ಬರುತ್ತೆ ಸೊ ನೀವು ಜಾಸ್ತಿ 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 ಶೇರನ್ನು ಅಕ್ಯುಮುಲೇಟ್ ಮಾಡ್ಕೊಂಡು ಹೋದಂಗು ಸೊ ನೀವು ಯಾವಾಗ ಒನ್ ಪರ್ಸೆಂಟಿಗಿಂತ ಜಾಸ್ತಿ ಹೋಗ್ತೀರಾ ಎಲ್ಲ ಕಡೆ ನಿಮ್ಮ ಶೇರ್ ಹೋಲ್ಡರ್ಸ್ ಲಿಸ್ಟಲ್ಲಿ ನಿಮ್ಮ ಹೆಸರು ಅಪಿಯರ್ ಆಗ್ತಾ ಹೋಗುತ್ತೆ ಯಾವಾಗ ಐದರಿಂದ ಹತ್ತು ಪರ್ಸೆಂಟ್ ತನಕ ಹೋಗ್ತೀರಾ ಆವಾಗ ಮ್ಯಾನೇಜ್ಮೆಂಟ್ ಏನಿದೆ ಅವರೇ ಬಂದ್ಬಿಟ್ಟು ನಿಮಗೆ ಈ ಥರ ಡಿಸಿಷನ್ ಮಾಡ್ತಿದ್ದೀವಿ ಏನು ಅನ್ಸತ್ತೆ ಅಂತ ನಿಮ್ಗೆ ಬಂದ್ಬಿಟ್ಟು ಒಪಿನಿಯನ್ ತಗೋತಾರೆ ಇನ್ನೊಂದು ಉದಾಹರಣೆ ಕೊಡ್ತೀನಿ ಮೋಹನ್ ದಾಸ್ ಪೈ ಅಂತ ನೀವು ಕೇಳಿರ್ಬೋದು ಮೋಹನ್ ದಾಸ್ ಪೈ ಬಂದು ಇನ್ಫೋಸಿಸ್ನ ou para o shareholder a ಸೊ ಇವಾಗ ಇನ್ಫೋಸಿಸ್ ಶೇರ್ ಹೋಲ್ಡರ್ ಆದರೆ ಅಥವಾ ಎನಿ ಕಂಪ್ನಿ ಶೇರ್ ಹೋಲ್ಡರ್ ಆದರೆ ಸೊ ಎ ಜಿ ಎಮ್ ಅಂತ ಏನು ಕರಿತೀವಿ ಆ್ಯನ್ಯಲ್ ಜನ್ರಲ್ ಮೀಟಿಂಗ್ ಅದಕ್ಕೆ ನಿಮಗೆ ಇನ್ವೈಟ್ ಸಿಗುತ್ತೆ ಸೊ ಇವಾಗ ಮೋಹನ್ ದಾಸ್ ಪೈ ಅವರು ಇದೇ ರೀತಿ ಒಂದು ಸರಿ ಎ ಜಿ ಎಮ್ ಆದಾಗ ಇನ್ಫೋಸಿಸ್ಸಿಗೆ ಇನ್ಫೋಸಿಸ್ ಎ ಜಿ ಎಮ್ಗೆ ಹೋಗಿ ಮ್ಯಾನೇಜ್ಮೆಂಟಿಗೆ ಕ್ವಶನ್ ಕೇಳಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸೊ ಈ ಥರ ಯಾಕೆ ಮಾಡ್ಬೋದು ಇನ್ಫೋಸಿಸ್ ಅಥವಾ ಹಿಂಗೆ ಯಾಕೆ ಮಾಡ್ತದೆ ಈ ಥರ ಮಾಡ್ಬೋದಲ್ಲ ಸೊ ಮ್ಯಾನೇಜ್ಮೆಂಟಿಗೆ ಅವ್ರು ಕೇಳೋ ಕ್ವಶನ್ ನೋಡಿ ಎಷ್ಟು ಇಂಪ್ರೆಸ್ ಆಗುತ್ತೆ ಅಂದರೆ ಸರಿ ನಿನ್ನ ಮ್ಯಾನೇಜ್ಮೆಂಟ್ ರೋಲಿಗೆ ಬಾ ಅಂತ ಮೋಹನ್ ದಾಸ್ ದಾಸ್ಪಾಯಿಯನ್ನು ಕರ್ಸ್ಕೋತಾರೆ ಸೊ ಇದೇ ರೀತಿ ಅವರಿಗೆ ಬೇಕಾಗಿದ್ದಿದ್ದು ಒಂದು ಶೇರ್ ಇದ್ದರೂ ಕೂಡ ನೀವು ಎ ಜಿ ಎಮ್ಗೆ ಹೋಗ್ಬೋದು ಮ್ಯಾನೇಜ್ಮೆಂಟಿಗೆ ಕ್ವಶನ್ ಕೇಳ್ಬೋದು ಮ್ಯಾನೇಜ್ಮೆಂಟಿಂದ ಆನ್ಸರ್ಗಳನ್ನು ತೊಗೋಬೋದು ಸೊ ನೀವು ಒಂದು ಶೇರ್ ಇಟ್ಕೊಂಡ್ರೂ ಕೂಡ ನೀವು ಕಂಪ್ನಿ ಓನರ್ ಅನ್ನೋದನ್ನು ನೀವು ಫಸ್ಟು ತಲೆಗೆ ಹಾಕ್ಕೊಂಡು ಸೊ ನೀವು ಕಂಪ್ನಿ ಯಾವಾಗ ಓನರ್ ಆಗ್ತಿರೋ ಸೊ ಇವಾಗ ನೀವು ಏನು ಇನ್ನೊಂದು ಏನು ನೋಡ್ಬೋದು ಅಂದರೆ ಆ ಕಂಪ್ನಿನ ಗ್ರೋ ಮಾಡೋಕ್ಕೆ ಸುತ್ತಮುತ್ತ ಜನ ಬೆಳಗಿಂದ ಸಂಜೆ ತನಕ ಕೆಲಸ ಮಾಡ್ತಾರೆ ಸೊ ಆ ಕಂಪ್ನಿ ಗ್ರೋ ಆದಂಗೆ ನೀವು ಕೂಡ ಗ್ರೋ ಆಗ್ತಾರೆ ಸೊ ಈ ಎರಡನೇ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆದಲ್ಲಿ ಲೈಕ್ ಬಟನ್ ಒತ್ತಿ ಶೇರ್ ಬಟನ್ ಒತ್ತಿ ಹಾಗೂ ಮಾಡಿ ಧನ್ಯವಾದ ಅರಕ್ಷಣೆ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ ಗಾಗಿ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ